90ರ ದಶಕದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದು ಗಂಗಾ ಯಮುನಾ. ಈ ಸಿನಿಮಾದಲ್ಲಿ ಶಿವಣ್ಣ ಹಾಗೂ ಮಾಲಾಶ್ರೀ ಅವರ ಕಾಂಬಿನೇಷನ್ ಮತ್ತು ಕತೆ ಸೂಪರ್ ಹಿಟ್ ಆಗಿತ್ತು. ಗಂಗಾ ಯಮುನಾ ಸಿನಿಮಾದಲ್ಲಿ ಶಿವಣ್ಣ ಮಾಲಾಶ್ರೀ ಅವರ ಮುದ್ದುಮಗಳಾಗಿ ಅಭಿನಯಿಸಿದ್ದ ಬಾಲನಟಿ ನಿಮಗೆ ನೆನಪಿದ್ದಾರಾ? ಗಂಗಾ ಯಮುನಾ ಮಾತ್ರವಲ್ಲದೆ ಓಮಲ್ಲಿಗೆ ಎ ಸೇರಿದಂತೆ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ಅವರು ಬಾಲನಟಿಯಾಗಿ ಬಣ್ಣ ಹಚ್ಚಿದ್ದಾರೆ. ಆ ಹುಡುಗಿಯ ಹೆಸರು ಕೀರ್ತನಾ. ಅಂದು ಬಾಲನಟಿಯಾಗಿದ್ದ ಕೀರ್ತನಾ ಇಂದು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಗೊತ್ತಾ? ಕೀರ್ತನಾ ಅವರು ನಾಗರಿಕ ಸೇವೆ ಪರೀಕ್ಷೆಯಲ್ಲಿ 167ನೇ ರ್ಯಾಂಕ್ ಪಡೆದಿದ್ದಾರೆ ಹಾಗೂ ಬಿಬಿಎಂಪಿಯಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅತಿ ಕಿರಿಯ ವಯಸ್ಸಿಗೆ ಈಕೆಯ ಸಾಧನೆ ಹಾಗಾದ. ನಂದಿನಿ ಲೇಔಟ್ನಲ್ಲಿ ನಡೆಯುವ ಅಣ್ಣತಮ್ಮ ಉತ್ಸವದಲ್ಲಿ ಭಾಗವಹಿಸಿದ್ದ ಬಾಲಕಿ ನಂತರ ಚಿತ್ರರಂಗ ಪ್ರವೇಶಿಸಿದರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ದೊರೆ ಕೀರ್ತನಾ ನಟಿಸಿದ ಮೊದಲ ಸಿನಿಮಾ. ಅದಾದ ನಂತರ ಹಲವಾರು ಸಿನಿಮಾಗಳಲ್ಲಿ ಕೀರ್ತನಾ ನಟಿಸಿದರು. ಓಮಲ್ಲಿಗೆ, ಕಾನೂರ ಹೆಗ್ಗಡತಿ, ಕರ್ಪೂರದ ಗೊಂಬೆ ಸೇರಿದಂತೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ದಾರೆ. ಹಿರಿಯ ನಟರಾದ ಕಲ್ಯಾಣ್ ಕುಮಾರ್ ಅವರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ. ನಟರಾದ ಶಶಿಕುಮಾರ್, ರಮೇಶ್ ಅರವಿಂದ್, ಉಪೇಂದ್ರ ಎಲ್ಲರ ಜೊತೆಯಲ್ಲೂ ನಟಿಸಿದ್ದಾರೆ. ಮಾಲಾಶ್ರೀ, ಸಿತಾರ, ಶ್ರುತಿ, ಶ್ವೇತಾ ಸೇರಿದಂತೆ ಸ್ಟಾರ್ ನಟಿಯರ ಜೊತೆ ನಟಿಸಿ ಯಶಸ್ಸು ಪಡೆದಿದ್ದಾರೆ. ಬಾಲನಟಿಯಾಗಿದ್ದಾಗಲೇ ಹಲವಾರು ಸಂಸ್ಥೆಗಳಿಂದ ಸನ್ಮಾನ ಮಾಡಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಬಾಲ ಪುರಸ್ಕಾರ ಹಾಗೂ ರಾಜ್ಯ ಪ್ರಶಸ್ತಿಗಳು ಸಹ ಕೀರ್ತನಾರಿಗೆ ದೊರಕಿದೆ. ಸಿನಿಮಾದಲ್ಲಿ ಅಭಿನಯಿಸಿ ದೊಡ್ಡ ದೊಡ್ಡ ಡೈಲಾಗ್ ಹೇಳಿ ಅಭ್ಯಾಸ ಇದ್ದುದರಿಂದಲೇ ಇವರ ಗ್ರಹಿಕೆ ಶಕ್ತಿ ಹೆಚ್ಚಾಯಿತಂತೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದಲೂ ಸಹ ಸಿಹಿ ತಿನಿಸಿಕೊಂಡಿದ್ದಾರೆ. ಚಿಗುರು, ಜನನಿ, ಸುನಿಲ್ ಪುರಾಣಿಕ್ ಅವರ ಪುಟಾಣಿ ಏಜೆಂಟ್ ಸೀರಿಯಲ್ನಲ್ಲಿ ನಟಿಸಿದ್ದಾರೆ. ಅಂತರ್ಜಲ ಎಂಬ ಒಂದು ಶಾರ್ಟ್ ಮೂವಿ ಅವರ ಜೀವನದ ಮೇಲೆ ಪರಿಣಾಮ ಬೀರಿತಂತೆ. ಆಗಿನಿಂದಲೇ ಸೇವಾ ಕ್ಷೇತ್ರಕ್ಕೆ ಬರಬೇಕು ಎಂಬ ತೀರ್ಮಾನ ಮಾಡಿದರಂತೆ. ಖಾಸಗಿ ವಾಹಿನಿಯಲ್ಲಿ ನಿರೂಪಣೆ ಕೂಡ ಮಾಡಿದ್ದರು ಕೀರ್ತನ. ಜೊತೆಗೆ ಇಂಜಿನಿಯರಿಂಗ್ ಓದಿರುವ ಇವರು ಇಂಜಿನಿಯರಿಂಗ್ ಆಗಿ ಕೂಡ 2 ವರ್ಷ ಕೆಲಸ ಮಾಡಿದ್ದಾರೆ. ಈಗ ಬಿಬಿಎಂಪಿಯ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಹಲವಾರು ದಿಗ್ಗಜರಿಂದ ಆರೈಕೆ ಪಡೆದಿದ್ದಾರೆ. ಬಾಲಗಂಗಾಧರ ಸ್ವಾಮೀಜಿ ಅವರಿಂದ ಕೂಡ ಸನ್ಮಾನ ಮಾಡಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೀರ್ತನಾ ಅವರು ಜನರಿಗೆ ಇನ್ನಷ್ಟು ಸೇವೆ ಮಾಡಲಿ ಎಂದು ಹಾರೈಸೋಣ.